ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಸೋಲ್ತಿದ್ದಂತೆ ಭಾರತ ತಂಡದ ವಿರುದ್ಧ ಟೀಕಾ ಪ್ರಹಾರಗಳು ಶುರುವಾಗಿವೆ. ಇದರ ನಡುವೆ ಯಾವ ಕೋಚ್ ಇಲ್ಲದೆ ಯಾವ ಮೆಂಟರ್ ಕೂಡ ಇಲ್ಲದೆ ಒಬ್ಬ ಯಂಗ್ ಬಾಯ್ ಆಸ್ಟ್ರೇಲಿಯಾವನ್ನು ಸೋಲಿಸಿದ್ದು ಅದು ಮಹೇಂದ್ರ ಸಿಂಗ್ ಧೋನಿ ಮಾತ್ರ ಅಂತ ಮಹೇಂದ್ರ ಸಿಂಗ್ ಧೋನಿ ಅಭಿಮಾನಿಗಳು ಕಮೆಂಟ್ ಮಾಡಿದ್ದಕ್ಕೆ ಹರ್ಭಜನ್ ಸಿಂಗ್ ಕೆಂಡಕಾರಿದ್ದಾರೆ. ಹೌದು, ಯಾವ 10 ಆಟಗಾರರು ಕೂಡ ಇರಲಿಲ್ಲ, ಒಬ್ಬ ಪ್ಲೇಯರ್ ಮಾತ್ರ ಅವತ್ತು ಆಡ್ತಾ ಇದ್ದಿದ್ದು ಅಂತ ಮಹೇಂದ್ರ ಸಿಂಗ್ ಧೋನಿ ಅಭಿಮಾನಿಗಳನ್ನು ಮೂದಲಿಸಿದ್ದಾರೆ. ಜೊತೆಗೆ ಅವರು ಒಬ್ಬರು ಇದ್ದಿದ್ದರಿಂದ ಮಾತ್ರ ವರ್ಲ್ಡ್ ಕಪ್ಗಳು ಸಿಕ್ತು, ದೊಡ್ಡ ದೊಡ್ಡ ಟ್ರೋಫಿಗಳು ಭಾರತಕ್ಕೆ ಸಿಕ್ತು, ಆಸ್ಟ್ರೇಲಿಯಾವನ್ನು ಸೋಲಿಸೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮತ್ತೊಮ್ಮೆ ಹರ್ಭಜನ್ ಸಿಂಗ್ ಧೋನಿ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೆ ಹಿರಿಯರು ಹಾಗೂ ಧೋನಿ ನಡುವಿನ ವಿರಸ ಬಹಳ ಬಾರಿ ಬಹಿರಂಗವಾಗಿತ್ತು. ವೀರೇಂದ್ರ ಸೆಹ್ವಾಗ್, ಯುವರಾಜ್ ಸಿಂಗ್, ಹರ್ಭಜನ್ ಸಿಂಗ್ ಅವರು ರಿಟೈರ್ಮೆಂಟ್ ತೆಗೆದುಕೊಳ್ಳುವಲ್ಲಿ ಧೋನಿ ಬಹಳಷ್ಟು ಅವರಿಗೆ ಪ್ರಾಶಸ್ತ್ಯ ಕೊಡದೇನೆ ಹಿರಿಯರನ್ನ ಹಿಂದೆ ಕಟ್ಟಿದ್ರು ಅನ್ನುವ ಮಾತುಗಳು ಕೇಳಿಬಂದಿತ್ತು. ಈಗ ಮತ್ತೊಮ್ಮೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಟೀಮ್ ಇಂಡಿಯಾ ಸೋತಿದ್ದರ ಹಿನ್ನೆಲೆಯಲ್ಲಿ ಮಹೇಂದ್ರ ಸಿಂಗ್ ಧೋನಿಯಿಂದ ಮಾತ್ರ ICC ಟ್ರೋಫಿಗಳನ್ನು ಗೆಲ್ಲೋಕೆ ಸಾಧ್ಯ ಅಂತ ಅವರ ಅಭಿಮಾನಿಗಳು ಹೇಳ್ತಾ ಇದ್ರೆ ಹಿರಿಯ ಆಟಗಾರರು ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.